ಹಾಯ್ ಹಲೋ ಮೈ ಡಿಯರ್ ಹಾರ್ಡಿನ್ಸ್, ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ನನ್ನೊಂದು ಮತ್ತೊಂದು ಆಸಕ್ತಿಕರ ವಿಡಿಯೋಗೆ. ಈ ನಿಮ್ಮ ಗೋಪಾಲ, ನಿಮ್ಮವ, ನಿಮ್ಮ ಸೇವಾಭಿಲಾಷಗಾಗಿ 2023 ನಮ್ಮ ರಾಗಿ ಬೆಳೆ ನೋಡಿ, ನಮ್ಮ ರಾಗಿ ಬೆಳೆ ಈ ಪರಿಸ್ಥಿತಿಯಲ್ಲಿದೆ, ಇದರ ಒಂದು ಅಪ್ಡೇಟ್ಸ್ ಕೊಡೋ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋ ನೋಡಿ. ಅಕ್ಟೋಬರ್ ಮಾಸದ ಅರ್ಧದ ಕೊನೆಯಲ್ಲಿದ್ದೇವೆ. ಈ ಒಂದು ರಾಗಿ ಬೆಳೆ, ನಮ್ಮ ರಾಗಿ ಬೆಳೆ ಪ್ರಾರಂಭದಿಂದ ಈ ಒಂದು ರಾಗಿ ಬೆಳೆಯ ತೋಟದ ರಾಗಿ ಬೆಳೆಯ ಒಂದು ಅಪ್ಡೇಟ್ಸ್ ಕೊಡ್ತಾನೇ ಇದ್ದೀನಿ. ಈಗ ಈ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂತಹ ನಮ್ಮ ರಾಗಿ ಬೆಳೆ ನೋಡಿ, ಪೆನ್ಸಿಂಗ್ ಅಳವಡಿಸಿರ್ತಕ್ಕಂಥದ್ದು, ಪೆನ್ಸಿಂಗ್ ಅಳವಡಿಸಿರ್ತಕ್ಕಂತಹ ಉದ್ದೇಶ ರಾಗಿ ಬೆಳೆಯನ್ನು ರಕ್ಷಣೆ ಮಾಡೋದಕ್ಕೆ. ಅಂದರೆ ರಾಗಿ ಬೆಳೆ ರಕ್ಷಣೆ ಹೇಗಪ್ಪ ಅಂತಂತಂದರೆ, ರಾತ್ರಿ ವೇಳೆ ಹಂದಿಗಳು ನುಗ್ತವೆ. ಹಂದಿಗಳು ನುಗ್ಗಿದ್ರೆ ಗೊತ್ತಲ್ಲ ಚಲ್ಲ ಪಿಲ್ಲಿ ಎಲ್ಲಂದ್ರೆ ಅಲ್ಲಿ ತೋಡ್ತವೆ. ಸೊ ಹಾಗಾಗಿ ಹಂದಿಗಳಿಂದ ರಕ್ಷಿಸಲು, ಹಾಗೆ ನೈಟ್ ಟೈಮ್ ರಾತ್ರಿ ವೇಳೆ ಜಿಂಕೆಗಳ ಕಾಟ, ಜಿಂಕೆಗಳು ಸಹ ನುಗ್ತವೆ. ಜಿಂಕೆಗಳು ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗ್ತವೆ. ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋದರೆ ಪ್ರಾಬ್ಲಮ್ಸ್ ಅಂತ ಏನಿಲ್ಲ, ಚಲ್ಲ ಪಿಲ್ಲಿ ಮಾಡೋದು. ಸೊ ಹೀಗೆಲ್ಲ ಇರ್ತದೆ. ಹಾಗಾಗಿ ಇನ್ನು ಹಗಲೊತ್ತು ಗುಬ್ಬಚ್ಚಿಗಳು, ಗಿಣಿಗಳು, ನಮ್ಮ ಗಿಣಿ ರಾಯರು ಎಲ್ಲ ಚೆನ್ನಾಗಿ ಬುಕ್ತವೆ. ಪಾಪ ಬುಕ್ಕೊಂಡು ಹೋಗಲಿ, ಎಲ್ಲಾದರೂ ತಿನ್ಕೊಂಡು ಹೋಗಲಿ, ನೋ ಪ್ರಾಬ್ಲಮ್. ಸೊ ಸೋಲಾರ್ ಸಿಸ್ಟಮ್ ರಿಪೆಲ್ಲರ್ಸ್ ಎಲ್ಲ ಅಪ್ಲೈ ಮಾಡಬಹುದು. ಇಲ್ಲೆಲ್ಲ ಅಪ್ಲೈ ಮಾಡಿದ್ರೆ ನೈಟ್ ಟೈಮ್ ಒಬ್ಬ ವಾಚ್ಮ್ಯಾನ್ ಇರಬೇಕಾಗ್ತದೆ. ಸೊ ಅಷ್ಟೊಂದು ವ್ಯವಸ್ಥೆ ಇಲ್ಲ. ಬೇರೆ ಮೈಕ್ ಏನಾದರೂ ಅಳವಡಿಸ್ಕೋಬೋದು. ಸೊ ಅದು ಬಿಟ್ಟರೆ ಇನ್ನು ಫೋನಾಗಿ ಏನಾದರೂ ಸ್ವಲ್ಪ ರೆಡಿಮೇಡ್ ಮಾಡ್ಕೋಬಹುದು, ಸ್ವಲ್ಪ ಶಬ್ದ ಬರುವಂತಹ ಕೆಲವೊಂದು. ಸೊ ಆ ರೀತಿ ಒಂದು ಪ್ರೊಡಕ್ಟ್ ಮಾಡ್ಕೋಬೋದು. ಈ ಪೆನ್ಸಿಂಗ್ ನಮ್ಮ ತಂದೆಯವರು ಅಳವಡಿಸಿದ್ದಾರೆ. ಈ ಪೆನ್ಸಿಂಗ್ ಅಳವಡಿಸಿರೋದು ರಕ್ಷಣೆಗಾಗಿ. ಆದರೆ ಈ ಪೆನ್ಸಿಂಗು, ಈ ರಾಗಿ ಬೆಳೆ ಅಷ್ಟೊಂದು ಲಾಭದಾಯಕವಲ್ಲ. ಏನೋ ಒಂದು 6-8 ಕ್ವಿಂಟಲ್ ನಿರೀಕ್ಷೆ ಮಾಡಬಹುದಾಗಿತ್ತು, ಚೆನ್ನಾಗಿ ಆಗಿದ್ದಿದ್ರೆ. ಪ್ರಾರಂಭದಲ್ಲಿ ರಾಗಿ ಬೆಳೆಗೆ 1.5 ತಿಂಗಳು ಮಳೆ ಇಲ್ಲದೆ ಸ್ವಲ್ಪ ತಡವಾಯಿತು ಬೆಳೆಯೋದೆಲ್ಲ. ಪರವಾಗಿಲ್ಲ, ಈ ಮಟ್ಟಕ್ಕೆ ಬೆಳೆದಿದೆ, ಓಕೆ ಅನ್ಕೋಬಹುದು. ಎಕ್ಸ್ಪೆಕ್ಟೇಷನ್ ಒಂದು 5-7 ಕ್ವಿಂಟಲ್ ಎಕ್ಸ್ಪೆಕ್ಟ್ ಮಾಡಬಹುದು, ನೋ ಪ್ರಾಬ್ಲಮ್. ಸೊ ಆದ್ರೂ ರಾಗಿ ಬೆಳೆ ಈ ಸಾರಿ ಆಗುತ್ತೋ ಇಲ್ವೋ, ಕೈಗೆಟುಕುತ್ತೋ ಇಲ್ವೋ ಅನ್ನೋ ಒಂದು ಭಯನೂ ಇತ್ತು. ದೇವ್ರ ದಯೆ, ಮಳೆ ಸಕಾಲಕ್ಕೆ ಅಲ್ಲದೆ ಹೋದ್ರು ನಿಧಾನವಾಗಿ ಆಮೇಲೆ ಓಕೆ ರೆಗ್ಯುಲರಾಗಿ ಬಿದ್ದ ಕಾರಣ ಪರವಾಗಿಲ್ಲಪ್ಪ, ಈ ಸಾರಿ ಬೆಳೆ ಆಗ್ಬೋದು ಎಂಬ ನಿರೀಕ್ಷೆಯಲ್ಲಿದ್ದೇವೆ. ಒಳ್ಳೆಯ ಉತ್ತಮ ಇಳುವರಿ ಅಲ್ಲದೆ ಹೋದರೂ ಪರವಾಗಿಲ್ಲ ಅನ್ನೋ ಒಂದು ಇಳುವರಿ, ಓಕೆ ನೋ ಪ್ರಾಬ್ಲಮ್ ಅಂತ ಅಂದ್ಕೋಬೋದು. ನೋಡಿ, ಈ ಮಟ್ಟಕ್ಕಿದೆ. ಕಳೆ ಕೀಳಲು ಖರ್ಚು, ಎಲ್ಲದಕ್ಕೂ ಖರ್ಚು, ಹುತ್ತಿದ್ರಿಂದ ಹಿಡಿದು ರಾಗಿ ಮನೆ ಸೇರೋಷ್ಟರೊಳಗಡೆ ಖರ್ಚು ಜಾಸ್ತಿ ಇರ್ತದೆ. ಅಧಿಕ ಇಳುವರಿ, ಅಧಿಕ ಲಾಭ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಮನೆಯವರಿಗೆ, ಮನೆಯಲ್ಲಿ ಕುಟುಂಬಸ್ಥರಿಗೆ ತಿನ್ನಬಹುದು ಅಪ್ಪ, ಮನೆ ಕುಟುಂಬಸ್ಥರಿಗೆ 1.5 ವರ್ಷ ತಿನ್ಕೋಬೋದಪ್ಪ ಅನ್ನೋ ಮಟ್ಟಕ್ಕೆ ಈ ಒಂದು ರಾಗಿ ಬೆಳೆ. ಈ ರಾಗಿ ಬೆಳೆ ನಮ್ಮ ಕೈಗೆ ಎಟುಕಬೇಕಂದ್ರೆ ಇನ್ನೂ ಹಲವಾರು ಹಂತಗಳನ್ನು ದಾಟ್ಕೊಂಡು ಹೋಗಬೇಕು. ನೋಡೋಣ ಏನಾಗುತ್ತೋ. ನಾವಂತೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಪರವಾಗಿಲ್ಲಪ್ಪ ಒಳ್ಳೆ ಬೆಳೆ ಅಂದ್ಕೊಳ್ಬೋದು, ಸಿಗ್ಬೋದು ಮನೆಯವ್ರಿಗೂ ಬರ್ತವೆ ರಾಗಿ ಅಂತ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇದೆ. ನೋಡೋಣ ಇನ್ನೂ ಕೆಲವೊಂದು ಹಂತಗಳಲ್ಲಿ ಮಳೆ ರಾಯರು ವಾತಾವರಣ ಎಲ್ಲ ಪರಿಸ್ಥಿತಿಗಳು ಅನುಕೂಲಕರವಾಗಿರ್ತಾವ ವ್ಯತಿರಿಕ್ತವಾಗಿರ್ತಾವ ನೋಡಬೇಕು, ಕಾದು ನೋಡಬೇಕು ಏನಾಗುತ್ತೋ. ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. Thank you for watching a video. If you like this video, please do subscribe and like, share, comment. Okay.